ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೇತ್ರ ಕೈರುಚಿ ಚಾನಲ್. ಇವತ್ತು ನಾವು ದಕ್ಷಿಣ ಭಾರತದಲ್ಲಿ ಫೇಮಸ್ ಆಗಿರುವಂತಹ ಒಂದು ತಿಂಡಿ ಅಂದರೆ ಅದು ವಾಂಗಿಬಾತ್ ಕೂಡ ತಿಂಡಿಗಳಲ್ಲಿ ಒಂದಾಗಿದೆ. ಈ ವಾಂಗಿಬಾತ್ ಗೊಜ್ಜು ಮಾಡೋದು ಹೇಗೆ ಅಂತ ನೋಡ್ಕೋಣ. ನಾವು ಒಮ್ಮೆಲೆ ವಾಂಗಿಬಾತ್ ಗೊಜ್ಜು ಮಾಡಿಟ್ಕೊಂಡಿದ್ರೆ ಅದನ್ನು ಅನ್ನಕ್ಕಾದರೂ ಕಲಿಸ್ಕೋಬೋದು. ಇಲ್ಲಾಂದರೆ ನೋಡಿ, ಈ ರೀತಿ ಗೋಧಿ ಅನ್ನ ಅಂದರೆ ಕುಬ್ರೆ ಬ್ರೋಕನ್ ವೀಟ್ ಇದರಲ್ಲಿ ಅನ್ನ ರೀತಿ ಮಾಡಿಕೊಂಡು ಕಲಿಸಿಟ್ಕೋಬೋದು. ಇದನ್ನು ಎರಡು ಥರ ಟಿಫನ್ ಆಗೋ ಕೂಡ ನಾವು ಗೊಜ್ಜಿದ್ರೆ ಮಾಡ್ಕೋಬೋದು. ಈ ಗೊಜ್ಜು ಮಾಡ್ಕೊಳ್ಳೋದು ಹೇಗೆ ನೋಡ್ಕೊಳ್ಳೋಣ. ಇದರಲ್ಲಿ ನಾನು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಹಾಗೆ ಸಾಸಿವೆ, ಉಪ್ಪು, ಕಾರ್ನ್ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದ್ದು ಅರಿಶಿಣ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ಎರಡು ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು, ಒಣಮೆಣಸಿನ್ಕಾಯಿ, ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕೆ ಜಿ ಮೈಸೂರು ಬದನೆಕಾಯಿನ ಈ ರೀತಿ ಕಟ್ ಮಾಡಿ ನೀರೊಳಗಡೆ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಕಪ್ಪಾಗೋದ್ರಿಂದ ನೀರೊಳಗಡೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹಾಕ್ಕೊಂಡ್ರೆ ಕಪ್ಪಾಗೋದಿಲ್ಲ. ಇದಿಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಈಗ ನಾನು ಒಂದು ಬಾಣಲಿಗೆ, ಒಂದು ಅಗಲವಾದ ಬಾಣಲಿಗೆ ಒಂದು 100 ರಿಂದ 150 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದಾದ ಮೇಲೆ ಸ್ವಲ್ಪ ಒಂದು 2 ರಿಂದ 3 ಸ್ಪೂನು ಕಡಲೆ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಸ್ವಲ್ಪ ಕೆಂಪಗಾದ ನಂತರ ಕಡಲೆಬೇಳೆ ಹಾಗೂ ಉದ್ದಿನ ಬೇಳೆನ ಇಲ್ಲಿ 2-2 ಸ್ಪೂನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ದಕ್ಷಿಣ ಭಾರತದಲ್ಲಿ ತಿಂಡಿಗಳಿಗೆ ಪ್ರಸಿದ್ಧವಾದದ್ದು ಯಾಕಂದರೆ ಇಲ್ಲಿ ಮಾಡುವಂಥ ತಿಂಡಿಗಳು ಪ್ರತಿನಿತ್ಯ ಮಾಡಿದ್ರೂ ವರ್ಷ ಪೂರ್ತಿ ಆಗುವಷ್ಟು ರೆಸಿಪೀಸು ನಮ್ಮಲ್ಲಿ ಇರುತ್ತೆ. ಮತ್ತೆ ವಾಪಸ್ ಮಾಡದೇ ಇರೋಷ್ಟು, ಅಂದರೆ ಇವತ್ತು ಮಾಡಿದ್ದನ್ನ ನಾಳೆ ಮಾಡೋದೇ ಇರೋಷ್ಟು ರೆಸಿಪೀಸ್ ಇದೆ. ಈಗ ನಾನು ಒಂದು 2 ಒಣಮೆಣಸಿನ್ಕಾಯನ್ನ ಮುರಿದಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಗೂ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಪ್ರತಿನಿತ್ಯ ಒಂದೊಂದು ತಿಂಡಿ ಮಾಡೋದ್ರಿಂದ ನಮ್ಮ ಮಕ್ಕಳುಗಳಿಗೂ ಕೂಡ ಹಿಂದೆ ಯಾವ್ಯಾವ ತಿಂಡಿ ಮಾಡ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ಬರೀ ಚಿತ್ರಾನ್ನ, ಉಪ್ಪಿಟ್ಟು ಇದಿಷ್ಟಕ್ಕೆ ಸೀಮಿತವಾಗದೆ ಪ್ರತಿಯೊಂದು ತರಕಾರಿಗಳನ್ನು ಬಳಸಿ ನಾವು ಒಂದೊಂದು ಬಗೆ ಬಗೆಯಾದ ತಿಂಡಿ ತಿನಿಸುಗಳನ್ನ ಮಾಡ್ಕೋತಾ ಇರಬೇಕು ಅವಾಗವಾಗ. ಇಲ್ಲಿ ನಾನು 1/2 ಸ್ಪೂನು ಅರಿಶಿಣ ಹಾಗೂ 1 ಬಟ್ಲು ಕಾರ್ನ್ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಾದ ನಂತರ ಬದನೆಕಾಯಿ ಕೂಡ ಸೇರಿಸ್ಕೊಳ್ಳೋಣ. ಬದನೆಕಾಯಿ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಬದನೆಕಾಯಿ ತಿಂದೇ ಇದ್ದವರು ಅಂದರೆ ಇಷ್ಟಪಡದೇ ಇದ್ದವರು ಇದ್ರ ಬದಲಿಗೆ ನೀವು ಕ್ಯಾಪ್ಸಿಕಮ್ ಯೂಸ್ ಮಾಡ್ಬೋದು. ಕ್ಯಾಪ್ಸಿಕಮ್ ವಾಂಗಿಬಾತ್ ಆಗುತ್ತೆ, ಅಷ್ಟೇ ಸೇಮ್ ಇಂಗ್ರೀಡಿಯೆಂಟೇ. ಬದನೆಕಾಯಿ ಬದಲಿಗೆ ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಬೋದು. ಈಗ ಬದನೆಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಕಲಿಸಿಟ್ಟಿರುವಂತಹ ಹುಣಸೆಹಣ್ಣು ರಸನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಿಮಗೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ ನಂತರ ಬದನೆಕಾಯಿ ಕೂಡ ಇನ್ನೂ ಬೇಗ ಸಾಫ್ಟಾಗಿ ಬೇಯುತ್ತೆ. ಇದು ಸಾಫ್ಟಾಗಿರೋದ್ರಿಂದ ಒಂದು 5 ನಿಮಿಷದಲ್ಲಿ ಬೇಗನೆ ಗೊಜ್ಜು ಆಗಿಬಿಡುತ್ತೆ. ನಾವು ಎಲ್ಲೆಲ್ಲಿ ಹುಣಸೆ ರಸ ಬಳಸಿರ್ತೀವೋ ಅಲ್ಲಲ್ಲಿ ಸ್ವಲ್ಪ ಬೆಲ್ಲ ಬಳಸಬೇಕು. ಇಲ್ಲಿ ನಾನು ಒಂದು ಹೆಬ್ಬೆಟ್ಟು ಗಾತ್ರದ ಬೆಲ್ಲನ ಕೂಡ ನಾನಿಲ್ಲಿ ಕುದಿಯೋದಕ್ಕೆ ಹಾಕ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಸರಿಯಾಗಿದ್ರೇ ಅದು ಗೊಜ್ಜು ಸರಿ ಹೋಗುತ್ತೆ. ಇಲ್ಲಿ ನಾನು 4 ಸ್ಪೂನ್ ಆಗುವಷ್ಟು MTR ವಾಂಗಿಬಾತ್ ಪೌಡರ್ನ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಯಾವಾಗಲಾದರೂ ವಾಂಗಿಬಾತ್ ಪೌಡರ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ಯಾವಾಗಲಾದರೂ ಹಾಕೋಣ. ಈಗ ಸದ್ಯಕ್ಕೆ ನಾನು ಅಂಗಡಿನಲ್ಲಿ ಸಿಗುವಂಥ ವಾಂಗಿಬಾತ್ ಪೌಡರ್ನೇ ಬಳಸ್ತಾ ಇದ್ದೀನಿ. ಪೌಡರ್ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸೋದು ಬೇಡ, ಅದು ಎಲ್ಲ ಹುರಿದು ಪುಡಿ ಮಾಡಿರೋದ್ರಿಂದ ಬೇಗನೆ ಹೊಂದ್ಕೊಳ್ಳುತ್ತೆ ಗೊಜ್ಜಿಗೆ. ಈಗ ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡಿದ್ರೆ ವಾಂಗಿಬಾತ್ ಗೊಜ್ಜು ರೆಡಿಯಾಗುತ್ತೆ. ಈ ರೀತಿ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಅನ್ನಕ್ಕೆ ಕಲಸ್ಕೊಂಡು ತಿನ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.